ಶ್ರೇಷ್ಠ ಅಸತ್ ತಗದಾರ ನೋಡ್ರಿ ಬಂಡಾರ ಬಸಮತ್ತೆ ಇತ್ತು ಮೊದಲ ಈಗ ಮತ್ತ ಜಾಡಿ ತಂದ್ರೆ ಹಾ ಜಾಡಿ ತಂದಾರ ಇವತ್ತು ನಮ್ಮ ಪಾದಿಗೆ ಯಾವಾಗಿರಪ್ಪ ಅಂತ ಕೇಳಿದ್ರು ಮಲ್ಲಪ್ಪಣ್ಣ ಜಾಡಿಸಿಬಿಡ್ರಿ ನೀವನ್ನ ನಮ್ಮ ಪಾದಿಗೆ ಬಂಡಾರ ಅನ್ನುವಂತದ್ದು ನಮ್ಮ ಪಾದಿಗೆ ಇರ್ಲಿ ಜಾಡಿ ಅನ್ನುವಂತದ್ದು ಅವರ ಪಾದಿಗೆ ಇರ್ಲಿ ಹಾಂಗ ಅತ್ರಿಪ್ಪ ಬಂಡಾರ ಇವತ್ತು ಯಾವುದೇ ಶುಭ ಕಾರ್ಯಕ್ಕೆ ಹೋಗಬೇಕಾಗಿತ್ತಪ್ಪ ಅಂತಂದ್ರೆ ಹಣಿ ಮೇಲೆ ಬಂಡಾರ ಹಚ್ಚಿಕೊಂಡು ಹೋದೇವಪ್ಪ ಅಂತಂದ್ರೆ नंबिके नम हाल मत धर्म धर्म बंडार हचार बंडार नम्बर बहुत बंडार या यार भक्त बंडार हचार बहे बंगार आकते हेकोत बंद मत लक्ष्मी मुकुर माला मुगि देगनाळ लक्ष्मी बंद देगनाळ लक्ष्मी ये मदल भारती जगदी गुड अंत करितिद्रु जगदी गुड जगदी गुड्डदोळगे गुड्डद अप्पारी ओळगे ಏನಪ್ಪ ಅಂತಂದ್ರೆ ಗುಡ್ಡದ ವಾರಿ ಒಳಗೆ ಉದಯ ಇದು ಮೂರು ದಿವಸ ಆಗೈತೆ ಆಗೈತೆ ಉದಿತ್ತಾಯಿ ಮೈಲಿಗೆ ಹೋಗೈತೆ ಮಳಪ್ಪ ನೀ ಹೋಗಂದ ಕಾಲಕ್ಕೆ ಮುತ್ತೆ ಮಾಳಂಗರ ಏನು ಮಾಡ್ದಪ್ಪ ಅಂತ ಕೇಳ್ರ ಲಕ್ಷ್ಮಿ ಮಾತು ಕೇಳೆ ಲಕ್ಷ್ಮಿ ಮಾತು ಕೇಳಿ ಗುಡ್ಡದ ವಾರಿಯಾಗ ಹೋಗಿ ನಿಂತು ನೋಡ್ತಾನೆ ಹುಲಿ ಇದು ಮೂರು ದಿವಸ ಆಗಿತ್ತು ಹುಲಿ ಮರಿಗಳು ಆಡ್ತಿತ್ತು ಹೌದಾ ಅವಾಗ ಹೇಳಿದೆ ನಾಗಪ್ಪ ಹೆಡೆ ಹತ್ತಿ ಬರ್ತಿತ್ತ ಚಟುದ ಮರಿಗಳನ್ನ ತಿನ್ನಬೇಕಂತ ಹೇಳಿ ಓಡಕೋತ ಬರ್ತಿದ್ದ ಅವಾಗ ಮುತ್ತೆ ಮಾಳಂಗರ ಏನು ಮಾಡ್ದ ಅಂತ ಕೇಳಿದ್ರ ಏನು ಮಾಡ್ದ್ರಪ್ಪ ತನ್ನ ಬಂಡಾರ ಬಟ್ಟವಾದನ್ನ ಬಂಡಾರ ತಗದು ಏಳಡಿ ಸರ್ಪ ಕೊಡ್ದಕ್ರ ಏಳಡಿ ಸರ್ಪ ಸರದ ನಿಂತು ಬಿಟ್ಟೈತೆ ಮಾ ಜಾಡಿ ಹೊಡಿಬೇಕಾಗಿತ್ತು ಅವನ ಅಂತಕ ಮುತ್ತೆ ಮಾಳಂಗರ ಏನಂತಕ ಜಾಡಿ ಇತ್ತು ವ್ಯಾಪ್ತಿತ್ ಎಲ್ಲ ಇತ್ತು ಕರಿ ಆದ್ರ ಬಂಡಾರ ಹೊಡ್ದ ಅವಾಗ ಬಂದ ಮರಿಗಳು ಕೇಳ್ತ ಹುಲಿ ತಾಯಿ ಏನು ಹೇಳ್ತೀಯ ಇಲ್ಲಿ ಯಾರು ಬಂದಾರ ಅಂತ ನರಮಾನ ಅವರು ಗುಟ್ಟದ ಕಮರದೊಳಗೆ ಯಾರು ಬಂದಾರ ಅಂತ ಕಾಲಕ ತಾಯಿ ಅವ ಮಹಿಮಾ ಪುರುಷ ಅಂತ ನಾವು ಬಂದಾನ ಅಂತ ಹೇಳಿ ನಾನು ನೋಡಿನ ಭಾಗ್ಯ ನನ್ನ ಮೋತಿ ನೋಡೋ ಭಾಗ್ಯ ನಿನಗೆ ಸಿಕ್ಕೈತಿ ನಿನ್ನ ಮೋತಿ ನೋಡೋ ಭಾಗ್ಯ ನನಗೆ ಸಿಕ್ಕೈತಿ ಹೌದೌದು ಅವ ಯಾರು ಬಂದಾನ ಎದಕ್ಕೆ ಬಂದಾನ ಕೇಳ ನೀನೆ ಅಂತ ಕಾಲಕ ಮತ್ತೆ ಮಾಡಿದ್ರೆ ಕರೆದು ಕೇಳ್ತ ಹುಲಿ ತಾಯಿ ಎದಕ್ಕೆ ಬಂದಿದೆ ಪಾಲಿ ಯಾರು ಇಂತ ಗುಟ್ಟ ಕಮರದೊಳಗೆ ಬರ್ಲಾಕ ಕಾರಣ ಏನು ಅಂತ ಕೇಳಿದಾಗ ಅವಾಗ ಮತ್ತೆ ಮಾಡಿದ್ರೆ ಹೇಳ್ತಾನ ಏನು ಹೇಳ್ತಾನೆ ಮಾನವರಲ್ಲಿ ಮಳಿಗೇನಿ ದೇವರಲ್ಲಿ ದೇವಗೇನಿ ಶಿವರಲ್ಲಿ ಶಿವಗೇನಿ ಶಿರಾಳದವರ ಶಿಷ್ಯಮಾಗಿ ಮತ್ತೆ ಮರ್ತ ಲೋಕದಾಗ ಮಣ್ಯ ಮಾಳಿಂಗರ ಅಂತ ಕರೀತಾರ ತಾಯಿ ನನ್ನ ಗುರು ಬೀರ್ ದೇವರು ಕಾಡ ಬರದ ಕಡೆನ ಬೇಡ ಬರದ ಬೇಡನ ಅಟ್ಟಕ್ಕ ಹುಲಿ ಮರಿ ಉಟ್ಟಕ್ಕ ಹುಲಿಗಿನ ಬೇಡನ ಅಂತ ಅವಾಗ ಹುಲಿ ತಾಯಿ ಹೇಳ್ತಾಯಪ್ಪ ನನ್ನ ಮಕ್ಕಳ ಪ್ರಾಣ ಉಳಿಸಿದೆಪ್ಪ ಅಂತಂದ್ರೆ ಏನ್ ಬೇಕಾದೋ ಅಂತಂದ ಕಾಲಕ ನನ್ನ ಗುರು ಹಾಲು ಬೇಡನ ಅಂತ ಕಾಲಕ ಹಾಲು ಹಿಡ್ಕೊಂಡ ಕಾಲಕ ಬಂಗಾರ ಗಿಂದೆ ಒಳಗೆ ಹಾಲು ಹಿಡ್ಕೊಂಡು ಮುತ್ತೆ ಮಾಳಿಂಗರ ಹುಲಿ ಮರಿ ಕೂನ ಸಂಗಾತ ಅವಾಗ ಹುಲಿ ತಾಯಿ ಹೇಳ್ತಂತ ತಾಯಿ ನನ್ನ ಗುರು ಬೀರ್ದಾರ ಮದ್ರೆ ತಿರಸ್ಕಾರ ಮಾಡ್ತಾರ ತಾಯಿ ನಿನ್ನ ಮರಿಗಳು ಕೂಣಬೇಕು ಅಂತ ಹೇಳ್ದ ಹೌದಾ ಅವಾಗ ಮುತ್ತೆ ಮಾಳಿಂಗರಾಯ ಹೇಳಿದ ಕಾಲಕ್ಕೆ ಹುಲಿ ತಾಯಿ ಹೇಳ್ತಾಳ ಮಾಳಿಂಗರಾಯ ಒಂದು ಮಾತ ಏನಂತ ಹೇಳಿದ್ರು ಅಪ್ಪ ಮಾಳಪ್ಪ ನಾಯಲ್ಲ ನಿನಗೆ ಹುಲಿ ಮರಿಗಳ ಕೂಣ ಕೊಡ್ತೀನಿ ಕರೆ ನಾನು 12 ವರ್ಷಕ್ಕೊಮ್ಮೆ ಫಲ ಆತ ಓ ಮಾಳಪ್ಪ ನಾ ಕೊಟ್ಟದ್ರು 12 ವರ್ಷ ತನ ಬಂಜಾಗಿರ್ಬೇಕಾಗ್ತದ 12 ವರ್ಷಕ್ಕೂ ಮಾಡಿಕೊಳ್ಳೇನು ಹುಲಿ ಮಗನ ಅವಾಗಿತ್ತು ಮಾಳಪ್ಪಗ 12 ವರ್ಷಕ್ಕೊಮ್ಮೆ ಬಲವಾತ ಮಾಳಪ್ಪ ನಿನ್ನ ಕೊಟ್ಟನ 12 ವರ್ಷ ತನ ಬಂಜಾಗಿರ್ಬೇಕಾಗ್ತದ ಬ್ಯಾಳ ಮಾಳಪ್ಪ ಅಂತಂದ ಹೌದಾ ಅವಾಗ ಮಾಳಿಂಗರ ಹೇಳ್ತಾ ತಾಯಿ ನೀ ಏನು ಚಿಂತೆ ಮಾಡ್ಲಕ್ ಹೋಗ್ಬೇಡ ಏನ್ 12 ವರ್ಷಕ್ಕೊಮ್ಮೆ ಫಲ ಆಗ್ತಾವ ತಾಯಿ ಒಂದ್ ವರ್ಷಕ್ಕೊಮ್ಮೆ ಫಲ ಆಗ್ಲತ್ತೆ ಆಶೀರ್ವಾದ ಮಾಡಿಬಿಟ್ಟ ಬಂಡಾರ ಹಚ್ಚಿ ಹುಲಿ ತಾಯಿ ಬಂಡಾರ ಹಚ್ಚಿ ಇದನ್ನು ಕೆಲಸ ಆಯ್ತು ವರ್ಷಗೊಮ್ಮೆ ಮಾಡ್ಯಾವು
ಅವಾಗ ಹುಲಿ ತಾಯಿಗೆ ಮುಂದೆ ವರ್ಷಕ್ಕೊಮ್ಮೆ ಫಲ ಅಲ ಕಟ್ಟುತ್ತಿದ್ದ ಮಲ್ಲಪ್ಪಣ್ಣ. ಮುಂದೇನಪ್ಪ ತಾಯಿ ಹುಲಿ ಮರಿಗೆ ತಗೊಂಡ್ ಹೊಂಟ ಹುಲಿ ತಾಯಿ ಕೂನ ಕೊಟ್ಟ ಏನ್ ಕೂನ ಕೊಟ್ಟ ಕೇಳಿದ್ರು ಮಲ್ಲಪ್ಪಣ್ಣ ಏನ್ ಕೊಟ್ಟಪ್ಪ? ಹುಲಿ ಮಕ್ಕದಾಗ ಸಿಕ್ಕಟ್ಟಿ ಹುಲಿ ಜಯಂತಿ ಮಾಡಿವ ಜತ್ತಿ ನಾರಾಯಣ ಪೂರೆಂಬ ನಾಮ ಬರೆದು ಹುಲಿ ಜಂತಮ್ಮ ನಾಮ ಉಳಿಸ್ತೀನಿ ಅಂತ ಹೇಳಿದ ಮುತ್ಯಮಾಳಿಂಗರಾಯ. ಹೌದಾ ಅಂದ್ರೆ ಈ ಸದ್ರ ಹುಲಿ ಜಯಂತಿ ಅಂತಾರ? ಹುಲಿ ಜಯಂತಿ ಅಂತ ಹೇಳಿ ನಾಮಕರಣ ಬಿದ್ದೈತಿ. ಹುಲಿ ಜಯಂತಿ ಒಳಗೆ ವರ್ಷ ದೀಪಾವಳಿಗೆ ಬಂದು ವರ್ಷಕ್ಕನ್ನು ಮುಂಡಾಸು ಮೈ ಮಾಡಿ ಹೋಗ್ತಾನಲ್ಲ ಮಲ್ಲಪ್ಪಣ್ಣ, ಸಾಕ್ಷಾತ್ ಶಿವ ಪಾರ್ವತಿಯರ್ ಬಂದು ದರಿಗಳು ಹೋಯ್ತಾರಲ್ಲ ಭೇಟಿ ಟೈಮ್ದಾಗ ಏನ್ ಕಂಬಳಿ ಹಾಸಾಡ್ತಾರೋ ಏನ್ ಬಂಡಾರ್ ತೂರ್ತಾರ ಪಲ್ಲಕ್ಕಿ ಮೇಲೆ ಬಂಡಾರ್ ತೂರ್ತಾರ ಜಾಡಿ ಹಂಗ್ ತೂರ್ತಾರತ್ತೀರಿ? ಕಿಂಟಾರ ಗಟ್ಲೆ ಬಂಡಾರ ಹಾರ್ತಾ ಇರ್ತಾರೆ ಜಾಡಿ ಹಾರಂಗಿಲ್ಲ. ಹೌದಾ? ಇದು ಭಂಡಾರ ಅನ್ನುವಂತದ್ದು ಮೈ ಮ್ಯಾಗ ಭಂಡಾರ ಬಿತ್ತಪ್ಪ ಅಂತಂದ್ರ ನಮ್ಮ ಮೈಯನ್ನ ಎಷ್ಟೋ ಮಂದಿ ಕುಷ್ಠ ರೋಗಗಳನ್ನ ಎಷ್ಟೋ ರೋಗ ರುಜಿನಗಳನ್ನದ್ದು ಆರಾಮ ಮಾಡಿರ್ತಕ್ಕಂತ ಶಕ್ತಿ ಯಾರಲ್ಲಿ ಐತೆಪ್ಪ ಅಂತಂದ್ರೆ ಭಂಡಾರದಾಗ ಐತಿ. ಭಂಡಾರದಾಗ ಐತಂದೆ ಭಂಡಾರ ಅನ್ನುವಂತದ್ದು ಬಹಳ ಶ್ರೇಷ್ಠ ಐತಿ. ಇಲ್ಲಿ ಜಾಡಿಯಲ್ಲಿ ಶ್ರೇಷ್ಠ ಆಗ್ಯದ ಯಾರಿಗೆ ಉದ್ಧಾರ ಮಾಡೈತಿ, ಯಾರಿಗೆ ಜೀವಂತ ಮಾಡೈತಿ. ನಾವು ಭಂಡಾರದಿಂದ ಎಷ್ಟು ಮಂದಿ ಉದ್ಧಾರ ಮಾಡೈತಿ, ಎಷ್ಟು ಮಂದಿ ರೋಗ ಕಳೆದೈತಿ ಅನ್ನುವಂಥದ್ದು ಮುಂದಿನ ಸಂಧಿ ಹೇಳ ಮತ್ತೆ ಮಲ್ಲಪ್ಪಣ್ಣ. ಏನಾದ್ರು ನೋಡ್ರಿ ಜಾಡಿ ಕಂಬಳಿ ತಳಗ ಹಾಕಿ ಮ್ಯಾಗ ಭಂಡಾರ ಚೀಲ ಇರ್ತಾರ, ಮ್ಯಾಗ ಭಂಡಾರ ಚೀಲ ಇರ್ತಾರ ಭಂಡಾರ ಹೆಚ್ಚಲೋ ಬೀರು ಅಷ್ಟೇ ಸಂಧಿ ದೀಪ ಹೊಳೆದಿ ಭಂಡಾರ ಅಂದ್ರೆ ಅವರು ಮೊದಲು ಭಂಡಾರ ಹಚ್ಕೋಬೇಕು. ಅಚ್ಚಿಗೆ ಕುತ್ತಾನಿ ಕೇಳೋ ನಿನ್ನಂತ ಅದಕ್ಕೆ ಇರ್ಲಿ. ಇನ್ನು ದೈವದಲ್ಲಿ ಅನ್ನೋದು ವಿನಂತಿ ಐತೆ. ಏನಪ್ಪ ಇವತ್ತಾಕಿ ಕಲ್ಲಾಕ ಕಡಿಮೆ ಕೊಟ್ಟಾಳಪ್ಪ ಅಂದ್ರೆ ಮಲ್ಲಾಕ ನೈವು ದಾಶ ಕೊಡು ಅಂದ್ರೆ ನಾವು ಕೇಳ್ತೇವೆ. ಮೂರ್ ಮನ ಬಿಟ್ಟು ಬಿಡಪ್ಪ ಇರ್ಲಿ, ನಮ್ ಸರದೋಡಿ ಕಲಾವಂತರ್ ಕೇಳ್ಯಾರಲ್ ಮಲ್ಲಪ್ಪಣ್ಣ, ನೀನು ಮೂರ್ ಇಟ್ಟೆ ಬಿಡು ನೀನು. ನಾವು ಒಂದೆರಡು ಮಾತು ಕೇಳುವಂತ ಅದಕ್ಕಿಂತ ಮೊದಲು ನಮ್ಮ ಅವ್ವಾಗೊಳಿಗೆ ಮತ್ ನಮ್ಮ ಅಪ್ಪಾಗೊಳಿಗೆ ಒಂದು ಮಾತು ಕೇಳೋಣ. ಯಾಕ ಕೇಳ್ಬಿಟ್ರಿಪ್ಪ ಅವ್ವಾಗೊಳಿಗೆ? ಅವ್ರ ನಾಕಿ ಮಂದಿ ಅದಾರ ಅವ್ವಾಗಳು. ಯಾಕೆ ಮಾತನ್ನ ಕೇಳ್ಬೇಕಾಗ್ಯದಂತ ಕೇಳ್ರಿ ಮಲ್ಲಪ್ಪ.